Tumba, pusat sa. Ni. Ito. Yalla jati kaatar bata. Inna school ag butta ki jams. Ito yalla kya kaatar sa. Andre na 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 school bata ni sir. Nang mane direk bezer ato sir. Ilpan ni kusat. शाल मत शाल जास्त डिफरेंट स्कूल फस्ट कल अलग अलग ಅಲ್ಲಿ ಚೆನ್ನಾಗಿ ಓದ್ತಿದ್ವಿ ಇಲ್ಲಿ ಚೆನ್ನಾಗಿ ಓದ್ತಿದ್ವಿ ಇಲ್ಲಿ ಓದೋದಕ್ಕೆ ನಮಗೆ ಅಲ್ಲಿ ಜಾಸ್ತಿ ಉಪಯೋಗ ಆಗುತ್ತೆ ಇಲ್ಲಿಂದ ಇನ್ನ ಈ ಸ್ಕೂಲ್ ಆಗಿ ಬಿಟ್ಟೋಗಿದೆ ಅನ್ಸುತ್ತೆ ಅಲ್ಲಿ ಆಡಿದ್ರೆ ಒಬ್ಬೊಬ್ಬರು ಆಡ್ತಾರೆ ಸರ್ ಕರ್ಕೊಂಡು ಆಡ್ತಾರೆ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗಿ ತುಂಬಾ ಕಷ್ಟ ಆಯ್ತು ನನಗೂ ಕೂಡ ಯಾಕಂದ್ರೆ ಇದು ಡಿಫರೆಂಟ್ ಕೈಂಡ್ ಆಫ್ ಸ್ಕೂಲ್ ಸೊ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಹಂಗೆ ಅರ್ಥ ಆದ್ಮೇಲೆ ಸ್ಕೂಲ್ ಹೆಂಗೆ ಮಕ್ಳು ಹೆಂಗೆ ಅಂತ ಅರ್ಥ ಆದ್ಮೇಲೆ ಕಂಫರ್ಟೇಬಲ್ ಅನ್ನಿಸ್ತು ಸ್ಕೂಲ್ ಆಕ್ಟಿವಿಟಿ ಬೇಸ್ಡ್ ನಾವು ಫಸ್ಟ್ ಟೀಚ್ ಮಾಡಿದ್ದೇ ಇಲ್ಲ ಇಲ್ಲಿ ಟೀಚ್ ಮಾಡಿದ್ದಕ್ಕೆ ನಮಗೆ ಖುಷಿ ಅಂದರೆ ಖುಷಿ ಅನ್ನಿಸೋದಕ್ಕಿಂತ ಫಸ್ಟ್ ಡಿಫಿಕಲ್ಟ್ ಅನ್ನಿಸ್ತು ಆಮೇಲೆ ಹೋಗ್ತಾ 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 ಹೆಂಗೆ ನಾವು ಹಾಕ್ಬೋದು ಅಂತ ಹಿಂದಿ ಕನ್ನಡ ಗಣಿತ ಅಲ್ಲಿ ಹಾಗೆ ಪಾಠ ಕನ್ನಡ ಪಾಠ ಹೇಳಿ ಹಾಗೆ ಹೋಗ್ಬಿಡ್ತಿದ್ರು ಸರ್ ನಾವೇ ಅರ್ಥ ಮಾಡ್ಕೊಬಿಡ್ತೀವಿ ಇಲ್ಲಾದ್ರೆ ಅರ್ಥ ಮಾಡಿ ಹೇಳ್ತಿ ಅದು ಬರಲಿಲ್ಲ ಅಂದ್ರೆ ಅದನ್ನ ಹಿಂಗೆ ಹೀಗೆ ಅಂತ ಇಲ್ಲಿ ಶಬ್ದದಿಂದ ಕಲಿಸ್ತಾರೆ ಇದು ಯಾವ ಅಕ್ಷರ ಅದು ಹಂಗೆ ಇದು ಎರಡು ಕೂಡಿಸಿದ್ರೆ ಏನಾಗುತ್ತೆ ಅಂತ ಕಲಿಕೆ ಒಂದರ ನ್ಯಾಚುರಲ್ ಆಗಿ ಹೋಗ್ತದೆ ನಾರ್ಮಲ್ ಆಗಿ ಹೋಗ್ತದೆ ನ್ಯಾಚುರಲ್ ಆಗಿ ಎಲ್ಲ ಆಕ್ಟಿವಿಟಿ ಬೇಸ್ ಅಲ್ಲೇ ಮಾಡ್ತೀವಿ ನಗ್ಗಿಂದ ಸರ್ ಮತ್ತೆ ಅದು ಬೀಜ ಐತ ಸರ್ ಅದು ಮತ್ತೆ ಅವು ಅವು ಇದರ ತರದ ಸರ್ ಅದು ಕಂಫರ್ಟಬಲ್ ಇರಲಿಲ್ಲ ಸ್ಟಾರ್ಟಿಂಗ್ ಕಂಫರ್ಟಬಲ್ ಇಲ್ಲೇ ಟೀಚರ್ಸ್ ಇದಕ್ಕೆ ತುಂಬಾ ಸಂತೋಷ ಕೊಡ್ತಿತ್ತು ಅಲ್ಲಿ ಫ್ರೆಂಡ್ಸ್ ಎಲ್ಲರೂ ಇರ್ತಾ ಇದ್ರು ಪಾಠ ಕೇಳ್ಬೇಕು ಸರ್ ಮತ್ತೆ ಅವ್ರ ಜೊತೆ ಆಟ ಆಡ್ಬೇಕು ಸರ್ ಏನಂತ ಮಾಡಕ್ಕೆ ನಮ್ಮನ್ನ ಅವ್ರ ಆಡಿಂದ ನನ್ಗೆ ಒಂದು ಸ್ವಲ್ಪ ಕೊಡ್ತಾರೆ ಸರ್ ಆಡ ಅದು ಖುಷಿ ಆಯ್ತು ಇಲ್ಲಿ ಮಗುಗೆ ಸ್ವಾತಂತ್ರ್ಯಯುಕ್ತವಾಗಿ ಕಲಿಕೆಯನ್ನು ಕಲಿಕಾಂಶಗಳನ್ನು ಕಲಿಸ್ತಾ ಹೋಗ್ತೀವಿ ಇದು ಹೀಗೆ ಇರಬೇಕು ಹೀಗೆ ಇರಬೇಕಂತ ರಿಸ್ಟ್ರಿಕ್ಟೆಡ್ ಇಲ್ಲ ಎಲ್ಲ ಎಲ್ಲ ಜೊತೆ ಕುಂತು ಗ್ರೂಪ್ ಹಾಕೊಂಡು ಮತ್ತು ನಮ್ಮ ಒಂದು ಶಾಲೆಯಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ಚಿಕ್ಕ ಮಕ್ಕಳನ್ನ ಸಹಿತ ಅವ್ರ ಜೊತೆಗೆ ಕೆಲವೊಂದು ಮಕ್ಕಳು ಅಟ್ಯಾಚ್ಮೆಂಟ್ ಇರ್ತಾರೆ ದೊಡ್ಡ ಮಕ್ಕಳಿಗೆ ಅವ್ರ ಜೊತೆಗೆ ಇರ್ತಾರೆ
ಚಿಕ್ಕ ಮಕ್ಕಳನ್ನ ಕ್ಲಾಸ್ ರೂಮ್ ಅಲ್ಲಿ ದೊಡ್ಡ ಮಕ್ಕಳ ಜೊತೆಗೆ ಇರೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ ಯಾಕಂದ್ರೆ ಆ ಚಿಕ್ಕ ಮಕ್ಕಳು ನೀವು ಕ್ಲಾಸ್ ರೂಮ್ ಕರ್ಕೊಂಡು ಬರಬೇಡಿ ಆ ತರ ಅಂದ್ರೆ ಆ ಮಕ್ಕಳನ್ನ ನೋಡ್ಕೊಳ್ಳೋಕೆ ಪರ್ಪಸ್ ಇಲ್ಲ ಅವರು ಪೇರೆಂಟ್ಸ್ ಆ ಮಕ್ಕಳಿಗೆ ಅಟ್ಯಾಚ್ಮೆಂಟ್ ಇರ್ತಾರೆ ಒಂದ ವೇಳೆ ಬರಬೇಡ ಅಂದ್ರೆ ಆ ಮಗುನು ಸ್ಕೂಲಿಗೆ ಬರಲ್ಲ ಮನೆಯಲ್ಲೇ ಉಳಿಯೋ ಅಂತ ಚಾನ್ಸಸ್ ಇರುತ್ತೆ ಆ ತರ ಕೆಲವೊಂದು ಪ್ರಾಬ್ಲಮ್ ಅನ್ನು ನೋಡಿದೀವಿ ಹಾಗಾಗಿ ಆ ಮಗು ಇದ್ರೂ ತೊಂದ್ರೆ ಇಲ್ಲ ಆ ಮಗುನ ಕಲಿಕೆ ಆಗಿಬಿಟ್ರೆ ಸಾಕು ಅಂತ ನಮ್ಮ ಮನೆಯಲ್ಲಿ ಎಲ್ಲ ಬಂದಿದ್ದಾರೆನಪ್ಪ ಈಗ ಯಾರಾದರೂ ಅಲ್ಲೇ ಶಾಲೆ ಮನೆಯಲ್ಲಿ ಚಾಲೆಂಜಸ್ ಕೆಲವೊಂದು ಹುಡುಗರು ಒಂದು ತಿಂಗಳು ಇರ್ತಾರೆ ಹೋಗ್ತಾರೆ ಒಂದು ತಿಂಗಳು ಎರಡು ತಿಂಗಳು ನಮ್ಮ ಒಂದು ಕಾನ್ಸೆಪ್ಟಿಗೆಲ್ಲ ಬರ್ತಿರ್ತಾರೆ ಮತ್ತೆ ಒಂದು ಮೂರು ನಾಲ್ಕು ತಿಂಗಳು ಊರಿಗೆ ಹೋಗ್ತಾರೆ ಮತ್ತೆ ಆಮೇಲೆ ಮತ್ತೆ ನಮ್ಮ ಸ್ಕೂಲಿಗೆ ಬರ್ತಾರೆ ಅವರನ್ನ ಟ್ರ್ಯಾಕಿಂಗ್ ತರೋದು ಸ್ವಲ್ಪ ಚಾಲೆಂಜ್ ಮತ್ತೆ ಒಂದು ಬ್ಯಾಕ್ಗ್ರೌಂಡ್ ಅವ್ರಿಗೆ ಸ್ಕೂಲ್ ಬ್ಯಾಕ್ಗ್ರೌಂಡು ಯಾ ಎಷ್ಟೊಂದು ಜನಕ್ಕೆ ಇರೋದೇ ಇಲ್ಲ ಸ್ವಲ್ಪ ಕೆಲವು ಜನಕ್ಕೆ ಇರುತ್ತೆ ಬಟ್ ಎಲ್ಲ ಜನಕ್ಕೆ ಎಲ್ಲ ಮಕ್ಕಳಿಗೂ ಇರೋದಿಲ್ಲ ಸೊ ಅವ್ರಿಗೆ ಫಸ್ಟಿಂದನೂ ಕಲಿಸ್ಕೊಡ್ಬೇಕು ಮತ್ತು ಲೆವೆಲ್ಸ್ ಚೇಂಜ್ ಇರುತ್ತೆ ಅವ್ರು ಫಸ್ಟ್ ಲೆವೆಲ್ಲು ಸೆಕೆಂಡ್ ಲೆವೆಲ್ಲು ಥರ್ಡ್ ಲೆವೆಲ್ ಲಾಸ್ಟ್ ಟೈಮ್ ಇದ್ದರು ಮತ್ತು ಬಂದರು ಅಂತ ನಾವು ಹಾಗೆ ಸ್ಕೂಲ್ ಯಾವ ಥರ ಬೇಕು ಆ ಥರ ಎಲ್ಲಿ ಬೇಕಲ್ಲಿ ಕುಂದಿಸ್ಕೊಳಕ್ಕಾಗಲ್ಲ ಮಾಡಲು ಇದ್ದಂಗೆ ತಗೊಂಡು ಪ್ರೀತಿಯಿಂದ ಹೇಳ್ಕೊಡ್ತಾರೆ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳ್ಕೊಡ್ತಾರೆ ಇಲ್ಲಿ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ತಾರೆ ಅಲ್ಲಿ ಸ್ವಲ್ಪ ಹೇಳಲಿಲ್ಲ ಅಂದರೆ ಹೊಡಿತಾರೆ ಅಲ್ಲಿ ನಮ್ಮ ಶಾಲೆಯಲ್ಲಿ ಸ್ಟ್ರಿಕ್ಟ್ ಸರ್ ಇಲ್ಲ ಪ್ರೀತಿಯಿಂದ ಅದು ಗ್ರೇಟೆ ಸರ್ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳ್ಕೊಡ್ತಾರೆ ಹಿಂದಿ ಕಲ್ತೀನಿ ಸರ್ ಮತ್ತೆ ಹಿಂದಿ ಸ್ವಲ್ಪ ಬರ್ತದೆ ಸರ್ ಗಣಿತ ಏನು ಕಷ್ಟ ಅನ್ಸಿಲ್ಲ ಸರ್ ತುಂಬ ಖುಷಿ ಇಲ್ಲ ಸರ್ ಇಲ್ಲ ಸರ್ ನಾವು ಅವ್ರ ಹತ್ರ ಚೆನ್ನಾಗಿದ್ದೇವೆ ಅವರು ನಮ್ಮ ಹತ್ರ ಚೆನ್ನಾಗಿದೆ ಅಂದ್ರೆ ಒಳ್ಳೆ ಇಂಟ್ರಾಕ್ಷನ್ ಇದೆ ನಮ್ಗೆ ಇಲ್ಲಿ ಪ್ರೀತಿಯಿಂದ ಅಂಕಲಿ ಬೇಕಮ್ಮ ಚೆನ್ನಾಗಿದೆ ಪಿಗೆ